ಪ್ರಿಯಾಂಕಾ ತಿಮ್ಮೇಶ್ಗೆ ಅವರ ಅಮ್ಮ ಫ್ರೆಂಡ್ ಇದ್ದಂಗೆ. ನಾನು ನನ್ನ ಅಮ್ಮನಿಗೆ ಎಲ್ಲ ಹೇಳ್ತೀನಿ. ಆ್ಯಂಡ್ ಮದುವೆ ಬಗ್ಗೆ ಪ್ರಿಯಾಂಕಾ ಹೇಳಿದ್ದೇನು ಗೊತ್ತಾ? ನೀವೇ ಕೇಳಿ. ನಮ್ಮಮ್ಮ ಬಗ್ಗೆ ಹೇಳಬೇಕು ಅಂತ ಅಂದರೆ ನನಗೆ ಬೆಸ್ಟ್ ಫ್ರೆಂಡ್ ಥರ ಇದ್ದಾರೆ ಅವರು. ನಾನು ಏನು ಮಾಡಿದ್ರು ಯಾವುದ್ರಲ್ಲೂ ತಪ್ಪು ಹುಡುಕಲ್ಲ. ಆದರೆ ಸ್ವಲ್ಪ ದಿನ ಆದಮೇಲೆ ಅವಳೇ ಬಂದು ಎಲ್ಲ ಹೇಳ್ಕೊಳ್ತಾಳೆ. ಇವಾಗ ಏನು ತಪ್ಪು ಮಾಡ್ತಿದ್ದಾಳೆ ಅದನ್ನು ಅವಳೇ ಬಂದು ಹೇಳ್ಕೋಬೇಕು ಅಂತ ಬಿಟ್ಬಿಡ್ತಾರೆ. ನಾನು ಎಲ್ಲ ಒಳ್ಳೆ ಹೆಂಗೆ ಅಂತ ಅಂದರೆ ಬುಕ್ಕಲ್ಲಿ ಹೆಂಗೆ ಎಕ್ಸಾಮಲ್ಲಿ ಕ್ವಶನಿಗೆ ಆನ್ಸರ್ ಬರೀಬೇಕು ಆ ಥರ ನಮ್ಮ ಅಮ್ಮನ ಹತ್ರ ಎಲ್ಲ ಅಪ್ಡೇಟ್ ಮಾಡ್ತಾ ಇರ್ತೀನಿ. ಸೊ ಅಷ್ಟು ಫ್ರೀಡಮ್ ಕೊಡ್ತಾರೆ ನಮ್ಮಮ್ಮ. ಒಂದೊಂದು ಸಲ ನಾನೇ ಅವರಿಗೆ ತಾಯಿ ಆಗಿಬಿಡ್ತೀನಿ, ಅವರೇ ನನ್ನ ಪುಟ್ಟ ಮಗು ಆಗಿಬಿಡ್ತಾರೆ. ಆ್ಯಕ್ಚುಲಿ ಪ್ರಿಯಾಂಕಾ ತಿಮ್ಮೇಶ್ಗೆ ಮದುವೆ ಆಗಿದೆ ಅದೆಲ್ಲ ತುಂಬ ರಾಂಗ್. ನಂಗೆ ಇಷ್ಟನೂ ಇಲ್ಲ ಇಷ್ಟು ಬೇಗ ಮದುವೆ ಆಗೋದು. ಆಮೇಲೆ ನನಗೆ ಈ ರಿಲೇಷನ್ಶಿಪ್ಪು ಮತ್ತು ಮದುವೆ ಆಗೋದು ಇದೆಲ್ಲ ಸ್ವಲ್ಪ ದೂರ ಇದ್ದೀನಿ. ಯಾಕೆ ಅಂದರೆ ನನ್ನ ಕೆರಿಯರ್ ಮೇಲೆ ಫೋಕಸ್ ಇದೆ. ಬಿಕಾಸ್ ಅಫ್ಕೋರ್ಸ್ ಒನ್ ಡೇ ಮದುವೆ ಆಗಲೇಬೇಕು, ನನಗೂ ಒಂದು ಸಂಸಾರ ಜೀವನ ನಡೆಸಬೇಕು ಅನ್ನೋ ಆಸೆ ಇದೆ. ಬಟ್ ಆ ರೈಟ್ ಟೈಮಲ್ಲಿ, ಯಾಕೆಂದರೆ ಇವಾಗ ಅದಕ್ಕೆ ನಾನು ಬಂದು ಮತ್ತು ಡಿಸ್ಟರ್ಬ್ ಆಗಿ ನನ್ನ ಲೈಫ್ನ ನಾನು ಹಾಳು ಮಾಡ್ಕೊಳ್ಳೋಕೆ ನನಗೆ ಇಷ್ಟ ಇಲ್ಲ. ಒನ್ ರೈಟ್ ಟೈಮ್ ನೋಡಿಕೊಂಡು ಆ ಒಂದು ಸಂಸಾರಕ್ಕೆ ಕಾಲಿಡಬೇಕು. ನಾನು ಯಾವತ್ತೂ ಕತ್ತು ಬಗ್ಗಿಸೋದಿಲ್ಲ. ನಾನು ಮದುವೆ ಆಗೋ ಹುಡುಗ ರಿಚ್ ಇರಬೇಕು ಅಂತಲೂ ಇಲ್ಲ. ಸೀರಿಯಸ್ಲಿ ಅದು ಯಾವತ್ತೂ ಚೇಂಜ್ ಆಗಲ್ಲ. ಯಾಕೆ ಅಂತ ಅಂದರೆ ನನ್ನ ಮನಸ್ಸಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀನಿ. ನಾನೊಬ್ರನ್ನ ಅಂದರೆ ನಾನೊಬ್ಬರನ್ನ ನನ್ನ ಬಾಯ್ ಫ್ರೆಂಡ್ ಆಗಿ ನನ್ನ ಹಸ್ಬೆಂಡ್ ಆಗಿ ನನಗೆ ಇವ್ರು ಸೆಟ್ ಆಗ್ತಾರೆ ಅಂತ ಅಂದರೆ ನನಗೆ ಎಲ್ಲ ಇರೋರನ್ನ ನಾನು ತಿರುಗೂ ನೋಡಲ್ಲ. ಯಾಕೆ ಅಂತಂದರೆ ನನಗೆ ಅವಶ್ಯಕತೆ ಇಲ್ಲ. ಇವತ್ತು ನಾನು ಅದೇ ಹೇಳೋದು, ಬಿಕಾಸ್ ನಾನು ಅವ್ರ ಹಂಗಲ್ಲಿ ಇರೋಕ್ಕೆ ನನಗೆ ಇಷ್ಟ ಇಲ್ಲ. ಆಮೇಲೆ ಯಾವಾಗಲೂ ಅಷ್ಟೇ, ದುಡ್ಡಿದೆ ಅಂತ ಅಂದರೆ ನಾವು ಒಂದು ಮಾತು ಕೇಳಲೇಬೇಕಾಗುತ್ತೆ, ಒಂದು ಸ್ಟೆಪ್ ಡೌನೇ ಇರ್ತೀವಿ. ಯಾಕೆ ನಾವೇ ದುಡ್ದು ಆ ಲೆವೆಲ್ಗೆ ಹೋಗಬಾರ್ದು? ಆ ಥರದ್ದು ಅಷ್ಟೇ ಪಾಯಿಂಟು ಬಿಟ್ಟರೆ ನನಗೆ ಕತ್ತು ಬಗ್ಸೋದಲ್ಲ. ಇವತ್ತು ನಮ್ಮಮ್ಮ ಹೇಳ್ಕೊಟ್ಟಿಲ್ಲ, ಯಾಕೆಂದರೆ ಚಿಕ್ಕ ವಯಸ್ಸಿಂದನು ಹೇಗಿರಬೇಕು, ನೀನು ದುಡ್ದು ನೀನು ತಿನ್ನಬೇಕು ಅಂತಲೇ ನಂಗೆ ಹೇಳ್ಕೊಟ್ಟಿರೋದು. ಸೊ ನಾವು ನಮ್ಮ ಜೀವನನ ನೋಡ್ಕೊಬೇಕಾದ್ರೆ ಏನಕ್ಕೆ ನಾವು ಆ ಜೀವನಕ್ಕೆ ಕಾಲಿಡಬೇಕು ಅಂದರೆ ಎಲ್ಲ ಇರೋರನ್ನ ನೋಡ್ಕೋಬೇಕು. ಅದು ನನ್ನ ಪಾಯಿಂಟ್. ಆ್ಯಕ್ಚುಲಿ ತಮ್ಮ ಸಿನಿಮಾದ ಬಗ್ಗೆ ಪ್ರಿಯಾಂಕಾ ಬಿಚ್ಚಿಟ್ಟಿರೋ ರೋಚಕ ಕತೆ ಇಲ್ಲಿದೆ ನೋಡಿ. ಮೇಡ್ ಇನ್ ಚೈನಾ ಮೂವಿಯಲ್ಲಿ ನಾನು ಪ್ರೆಗ್ನೆಂಟ್ ರೋಲ್ ಮಾಡಿದ್ದೀನಿ. ನಿಜವಾಗ್ಲೂ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡಿದ್ದೀನಿ. ಯಾಕೆ ಅಂತ ಅಂದರೆ ಎಲ್ಲದರಲ್ಲೂ ಸಹಜವಾಗಿರುತ್ತೆ, ಬಟ್ ಪ್ರೆಗ್ನೆಂಟ್ ಅಂತ ಬಂದಾಗ ಹೊಟ್ಟೆ ದಪ್ಪ ಇರಬೇಕು, ಸೊಂಟ ನೋವು ಬರುತ್ತೆ, ತುಂಬ ಟೈಟಾಗಿ ಹಾಕಿರ್ತಾರೆ ಆ ಹೊಟ್ಟೆನ. ಸೊ ನಡಿಬೇಕಾದ್ರೂ ಪಾ ಇದೇನಿದು. ನನಗಂತೂ ಶೂಟ್ ಮಾಡಬೇಕಾದ್ರೆ ಎಲ್ಲರೂ ಕೇಳ್ತಾ ಇದ್ದಿದ್ದು, ಪ್ರಿಯಾ ನೀನು ನಿಜವಾಗ್ಲೂ ಪ್ರೆಗ್ನೆಂಟ್ ಥರನೇ ಬಿಹೇವ್ ಮಾಡ್ತಿದ್ಯಲ್ಲ ಅಂತ. ಅಫ್ಕೋರ್ಸ್ ಇದನ್ನು ವೇರ್ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಅಂತ. ಬಿಕಾಸ್ ಟೈಟಾಗಿ ಹಾಕ್ಬಿಟ್ಟಿರ್ತಾರೆ, ಇಷ್ಟಿದೆ ಹೊಟ್ಟೆ ಅಂದರೆ ಇಷ್ಟು ಆಗಿಬಿಟ್ಟಿರುತ್ತೆ. ಸೊ ಅದೆಲ್ಲ ಸ್ವಲ್ಪ ಕಷ್ಟ ಆಯಿತು, ಬಟ್ ನಾನು ಸಖತ್ ಎಂಜಾಯ್ ಮಾಡಿದೆ. ಆಮೇಲೆ ಮೇಡ್ ಇನ್ ಚೈನಾ ಮೂವಿ ನಿಮ್ಮ ಮುಂದೆ March 11th ಬರ್ತಾ ಇದೆ. ಇದು ವರ್ಚುವಲ್ ಬೇಸ್ ಮೂವಿ, ಎಲ್ಲ ವಿಡಿಯೋ ಕಾಲಲ್ಲೇ ನಡೆಯೋ ಅಂಥದ್ದು. ಸೊ ಹಸ್ಬೆಂಡ್ ಚೈನಾದಲ್ಲಿ ಸಿಗಾಕೊಂಡಿರ್ತಾನೆ, ಹೆಂಡತಿ ಪ್ರೆಗ್ನೆಂಟ್ ಅಂದರೆ ನೇನು ಪ್ರೆಗ್ನೆಂಟ್ ಆ ಟೈಮಲ್ಲಿ ಗಂಡ ಪಕ್ಕದಲ್ಲಿರಬೇಕು ಅಂತ ಆಸೆ ಪಡೋ ಒಂದು ಹೆಂಗಸು. ಸೊ ಅವಳ ಜೀವನದಲ್ಲಿ ಏನಾಗುತ್ತೆ ಅನ್ನೋದೇ ಮೇಡ್ ಇನ್ ಚೈನಾ ಮೂವಿ. ಪ್ರಿಯಾಂಕಾ ತಿಮ್ಮೇಶ್ಗೆ ಕೋಪ ಬಂದರೆ ಏನು ಮಾಡ್ತಾರೆ ಗೊತ್ತಾ? ತಮ್ಮ ವಾರ್ಡ್ರೋಬ್ನಲ್ಲಿರೋ ಬಟ್ಟೆ ಬಗ್ಗೆ ಹಿಂಗ ಹೇಳೋದು ಪ್ರಿಯಾಂಕಾ, ಲಿಪ್ಸ್ಟಿಕ್ ಕಲೆಕ್ಷನ್ಸ್ಗೆ ಕೌಂಟೇ ಇಲ್ಲ ಬಿಡಿ. ನಮ್ಮ ಅಮ್ಮನಿಗೂ ಗೊತ್ತಿಲ್ಲ. ಯಾಕೆ ಅಂದರೆ ನನಗೆ ನಿಜವಾಗ್ಲೂ ಹೇಳ್ತೀನಿ, ನನಗೆ ಕೋಪ ಬಂದರೆ ನಮ್ಮ ಅಮ್ಮನಿಗೆ ಪನಿಷ್ಮೆಂಟ್ ಏನು ಗೊತ್ತಾ? ಹೋಗ್ಬಿಟ್ಟು ಫುಲ್ ಎಲ್ಲ ಬಟ್ಟೆನೂ ತೆಗೆದ್ಬಿಟ್ಟು ಬೆಡ್ ಮೇಲೆ ಹಾಕ್ತೀನಿ, ಬರೋವರೆಗೂ ಅವ್ರು ಮಡ್ಸ್ತಾನೆ ಇರ್ತಾರೆ. ಪುಟ್ಟಿ ಇನ್ನೊಂದ್ಸಲ ಏನು ಬೇಕಾದ್ರೂ ಮಾಡೆ, ಈ ಬಟ್ಟೆ ನಮ್ಮ ಹತ್ರ ಕಿತ್ತಾಕ್ಬೇಡ. ಆಮೇಲೆ ಯಾವುದೇ ಬಟ್ಟೆ ಬೇಕು ಅಂದರೆ ನನ್ನ ಅಮ್ಮಂಗೆ ಇವತ್ತು ನಮ್ಮ ಅಮ್ಮಂಗೆ ಕೇಳೋದು, ಯಾಕೆಂದರೆ ಯಾರು ಅವರೇ ಎಲ್ಲ ಬಟ್ಟೆನೂ ಎಲ್ಲೆಲ್ಲಿ ಬೇಕು ಅಲ್ಲಿ ಇಟ್ಟಿರ್ತಾರೆ. ಸೊ ಇವತ್ತಿಗೂ ಕೌಂಟ್ ಇಲ್ಲ, ಬಟ್ ಯಾವಾಗಲೂ ನಮ್ಮಮ್ಮ ಬಟ್ಟೆನ ತಂದುಬಿಟ್ಟು ನೀನು ಸುಮ್ಮನೆ ವೇಸ್ಟ್ ಮಾಡ್ತೀಯ ಅಂತ ಬೈತಾನೆ ಇರ್ತಾರೆ. ಲಿಪ್ಸ್ಟಿಕ್ ಅಂತ ಅಂದರೆ ನಿಜವಾಗ್ಲೂ ಹೇಳ್ತೀನಿ, ಒಂದು 100 ಇದ್ರೂ ಮತ್ತೆ ಹೋದಾಗ 5-6 ಲಿಪ್ಸ್ಟಿಕ್ ತೊಗೊಳ್ತಾನೆ ಇರ್ತೀನಿ. ಆಮೇಲೆ ನನ್ನ ಫ್ರೆಂಡ್ಸ್ ಯಾರಾದರೂ ಏನು ಗಿಫ್ಟ್ ಬೇಕು ಅಂತ ಅಂದರೆ ಫಸ್ಟ್ ಕೇಳೋದೇ ಲಿಪ್ಸ್ಟಿಕ್, ಅದರಲ್ಲೂ ಪಿಂಕ್ ಲಿಪ್ಸ್ಟಿಕ್. ಆಮೇಲೆ ಸಕ್ಕತ್ತಿದೆ, ಬಟ್ ಇಟ್ಸ್ ರಿಯಲಿ ಗುಡ್ ಕ್ವೆಶನ್. ತುಂಬ ಇಷ್ಟ ನಂಗೆ ಲಿಪ್ಸ್ಟಿಕ್ ಅಂದರೆ, ಹಚ್ಕೊಳ್ಳೋಕ್ಕಲ್ಲ ನೋಡೋಕ್ಕೆ. ಅಪ್ಪು ಬಗ್ಗೆ ಪ್ರಿಯಾಂಕಾ ತಿಮ್ಮೇಶ್ ಹೇಳಿದ ಮಾತನ್ನ ನೀವೇ ಕೇಳಿ. ಅಪ್ಪು ಸರ್ ಬಗ್ಗೆ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಹೇಳ್ತೀನಿ, ಅವರಿಗೆ ಸಾವೇ ಇಲ್ಲ. ನಾನು ಯಾವತ್ತೂ ಫೀಲೇ ಮಾಡ್ಕೊಂಡಿಲ್ಲ ಅವ್ರು ಇಲ್ಲ ಅಂತ. ಅವ್ರು ಯಾವಾಗಲೂ ಇದ್ದಾರೆ, ಎಲ್ಲರ ಮನಸ್ಸಲ್ಲೂ ಇದ್ದಾರೆ, ಎಲ್ಲರ ಮನೇಲೂ ಮನೆ ಮಗನ ಥರ ಇದ್ದಾರೆ ಅವರು.
ನನ್ನ ಇವತ್ತು ನಂಗೆ ಆ ಫೀಲೇ ಇಲ್ಲ, ಅವ್ರು ಹೋಗಿದ್ದಾರೆ ಅವ್ರು ನಮ್ಮನ್ನು ಬಿಟ್ಟು ಅಂತ, ಅವ್ರು ಯಾವಾಗಲೂ ಇಲ್ಲೇ ಇದ್ದಾರೆ. ಸೊ ಮತ್ತು ಸಿನಿಮಾ ಇವತ್ತೆಲ್ಲ ಗಂಡುಮಕ್ಕಳು ಸಿನಿಮಾಗೆ ಬರ್ತಿರೋ ಪ್ರತಿಯೊಬ್ಬ ಹುಡುಗರು ಕೂಡ ಅವ್ರನ್ನ ಫಾಲೋ ಮಾಡ್ತಿದ್ದಾರೆ ಅಂದರೆ ಅವರೆಲ್ಲೂ ಹೋಗಿರಲ್ಲ. ಪ್ರಿಯಾಂಕಾ ತಿಮ್ಮೇಶ್, ಬ್ಯೂಟಿ ಸೀಕ್ರೆಟ್ ಏನು ಗೊತ್ತಾ? ನೀವೇ ಕೇಳಿ. ಸೀರಿಯಸ್ಲಿ ನೀವು ಹೇಳ್ದಾಗಲೇ ಗೊತ್ತಾಗ್ತಾ ಇರೋದು ನನಗೆ. ಸೊ ನನ್ನ ಸೀಕ್ರೆಟ್ ಅಂತ ಏನಿಲ್ಲ, ಆ್ಯಸ್ ಯೂಶ್ವಲ್ ಸಂತೂರ್ ಸೋಪ್ ಯೂಸ್ ಮಾಡ್ತೀನಿ, ಇನ್ನೇನಿಲ್ಲ. ಫೈನಲಿ ಝೀ ಕನ್ನಡಕ್ಕೆ ಪ್ರಿಯಾಂಕಾ ವಿಶ್ ಮಾಡಿದ್ದು ಹಿಂಗೆ ನೋಡಿ. ಝೀ ಕನ್ನಡ ನ್ಯೂಸ್ ಚಾನಲ್ಗೆ ನನ್ನ ಕಡೆಯಿಂದ ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. ಯಾಕೆಂದರೆ ಹೊಸದಾಗಿ ಶುರು ಆಗಿದೆ, ಅಫ್ಕೋರ್ಸ್ ಝೀ ಆಲ್ವೇಸ್ ಬೆಸ್ಟ್ ಆಗಿರುತ್ತೆ. ಆ ಕ್ವಾಲಿಟಿ ಇರ್ಬೋದು, ಆಮೇಲೆ ಕೊಡೋ ವಿಷಯ ಇರ್ಬೋದು, ಅಲ್ಲಿ ಕೆಲಸ ಮಾಡ್ತಿರೋ ಟೆಕ್ನಿಷಿಯನ್ಸ್ ಇರ್ಬೋದು, ಎಲ್ಲ ಸ್ಟ್ರಾಂಗ್ ಆಗಿರ್ತಾರೆ, ಅದು ನಿಮ್ಮೆಲ್ರಿಗೂ ಗೊತ್ತಿರೋದೆ. ಸೊ ಹೊಸದಾಗಿ ನಿಮ್ಮ ಮುಂದೆ ಬರ್ತಾ ಇದೆ, ದಯವಿಟ್ಟು ಅವ್ರನ್ನ ಫಾಲೋ ಮಾಡಿ, ಏನೇ ವಿಷಯ ಆದರೂ ನಿಮಗೆ ಅತಿ ಶೀಘ್ರವಾಗಿ ಸಿಗುತ್ತೆ. ಹಾಗೆ ಝೀ ಕನ್ನಡ ನ್ಯೂಸ್ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮಗಿಷ್ಟ ಆದರೆ ಕಮೆಂಟ್ ಶೇರ್ ಆಲ್ವೇಸ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಪ್ರಿಯಾಂಕಾ ತಿಮ್ಮೇಶ್ಗೆ ಒಳ್ಳೊಳ್ಳೆ ಅವಕಾಶ ಸಿಗಲಿ ಅನ್ನೋದೇ ನಮ್ಮ ಆಶಯ.